100% man-made. What on earth is it? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸಮುದ್ರ ನಮ್ಮ ಭೂಮಿ ಮೇಲೆ ಇರುವ ಅತಿ ದೊಡ್ಡ ರಹಸ್ಯವಾದ ಪ್ರದೇಶ ಅಂದ್ರೂ ಕೂಡ ತಪ್ಪಾಗಲ್ಲ. ನೀವು ಇಲ್ಲಿಯವರೆಗೆ ಸಮುದ್ರದ ಬಗ್ಗೆ ಎಷ್ಟೋ ರೀತಿಯ ಕಥೆಗಳನ್ನ ಕೇಳಿರ್ತೀರಿ, ಆದ್ರೆ ನಿಮಗಿದು ಗೊತ್ತಾ, ಇಲ್ಲಿಯವರೆಗೆ ನಮಗೆ ಸಮುದ್ರವನ್ನ ಕೇವಲ 5% ಮಾತ್ರವೇ ಎಕ್ಸ್ಪ್ಲೋರ್ ಮಾಡಲು ಸಾಧ್ಯವಾಗಿದೆ. ಸೊ ಈಗ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಈ ಸಮುದ್ರದಲ್ಲಿ ಕಂಡು ಬಂದ ಕೆಲವು ವಿಚಿತ್ರವಾದ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳ ಬಗ್ಗೆ ನೀವು ಹಿಂದೆಂದೂ ಕೇಳಿರಲ್ಲ, ನೋಡಿರಲ್ಲ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆಯೇ ವಿಡಿಯೋ ಇಷ್ಟವಾದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ನಂಬರ್ 1, ಆಂಟಿಗೆ ತೆರಾ ಮೆಕಾನಿಸಮ್. ಸುಮಾರು 120 ವರ್ಷಗಳ ಹಿಂದೆ ಕೆಲವು ಜನ ಮೆಡಿಟೇರಿಯನ್ ಸಮುದ್ರದಲ್ಲಿ ಡೈವಿಂಗ್ ಮಾಡ್ತಾ ಇರ್ತಾರೆ. ಇವ್ರ ಕೆಲಸ ಏನು ಅಂದ್ರೆ, ಸಮುದ್ರದ ಒಳಗಡೆ ಯಾವ್ದಾದ್ರು ಅತ್ಯಂತ ಬೆಲೆ ಬಾಳುವ ವಸ್ತುಗಳು ಸಿಕ್ಕರೆ ಅವುಗಳನ್ನ ಮ್ಯೂಸಿಯಂಗೆ ಅಥವಾ ಸ್ಟೋರ್ಸ್ ಗಳಲ್ಲಿ ಮಾರಿ ಬಿಡ್ತಾರೆ. ಒಂದು ದಿನ ಅವರಿಗೆ ಸಮುದ್ರದ ಒಳಗಡೆ ಒಂದು ಹಡಗು ಕಾಣಿಸಿಕೊಳ್ಳುತ್ತೆ. ಆ ಹಡಗು ಮುಳುಗಿ ಹೋಗಿ ಬಹಳಷ್ಟು ವರ್ಷಗಳು ಕಳೆದು ಹೋಗಿರುತ್ತೆ. ಇವರು ಆ ಶಿಪ್ ಒಳಗಡೆ ಹೋಗ್ತಾರೆ. ಆಗ ಅವರಿಗೆ ಒಂದು ಗಡಿಯಾರದಂತಹ ವಸ್ತು ಸಿಗುತ್ತೆ. ಇದನ್ನ ಆಂಟಿಕ್ ತರ ಮೆಕಾನಿಸಮ್ ಎಂದು ಕರೆಯಲಾಗುತ್ತೆ. May 17, 1902 ಇದರ ಮೇಲೆ ಒಂದು ಪರಿಶೋಧನೆ ಮಾಡ್ತಾರೆ. ಬಟ್ ಅವರಿಗೆ ಏನು ಅರ್ಥವಾಗಲ್ಲ, ಯಾಕೆಂದ್ರೆ 1902 ಇರುವ ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗಿರಲ್ಲ. ನಂತರ 1960 ಮತ್ತೆ ಇದನ್ನ ತೆಗೆದು ಇದರ ಮೇಲೆ ಪರಿಶೋಧನೆಯನ್ನ ಮಾಡ್ತಾರೆ. ಇದನ್ನ ಎಕ್ಸ್ರೇ ಸಹಾಯದಿಂದ ಸ್ಟಡಿ ಮಾಡಿದ ಮೇಲೆ ಗೊತ್ತಾಗುತ್ತೆ, ಇದರ ಒಳಗಡೆ ಗಡಿಯಾರದಲ್ಲಿರುವಂತಹ ನೀಡಲ್ಸ್ಗಳು, ಗಿಯರ್ಸ್ಗಳು ಅಂದ್ರೆ ಚಕ್ರಗಳು ಕಂಡು ಬರುತ್ತವೆ. ಇದರ ಜೊತೆಗೆ ಅದರ ಮೇಲೆ ಗ್ರೀಕ್ ಭಾಷೆಯಲ್ಲಿ ಏನೋ ಬರೆದಿದ್ದಾರೆ. ಇದರಲ್ಲಿ ನಾವು ಡೇಟ್ ಅನ್ನ ಸೆಟ್ ಮಾಡಿದ್ರೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳು ಯಾವಾಗ ಬರುತ್ತವೆ ಎಂಬುದು ಎಕ್ಸಾಕ್ಟ್ ಆಗಿ ಹೇಳುತ್ತೆ. ಸೊ ಮತ್ತೆ 2000 ವರ್ಷದಲ್ಲಿ ಇದರ ಮೇಲೆ ರಿಸರ್ಚ್ ಮಾಡಿದ್ರೆ ಇನ್ನೊಂದು ಅದ್ಭುತವಾದ ವಿಷಯ ತಿಳಿದು ಬರುತ್ತೆ. ಅದೇನಂದ್ರೆ, ಇದು ಕೇವಲ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣಗಳನ್ನ ಅಷ್ಟೇ ಅಲ್ಲ, ಅದರಲ್ಲಿ ಟೈಮ್ ಸೆಟ್ ಮಾಡಿದ್ರೆ ಪ್ರೆಸೆಂಟ್ ಯಾವ ಗ್ರಹ ಯಾವ ಪೊಸಿಷನ್ ನಲ್ಲಿ ಇದೆ ಎಂಬುದನ್ನು ಕೂಡ ಹೇಳುತ್ತೆ. ಕೆಲವು 100 ವರ್ಷಗಳ ಹಿಂದೆ ಇಷ್ಟೊಂದು ಅದ್ಭುತವಾದ ಟೆಕ್ನಾಲಜಿ ಇರೋದು ತುಂಬಾ ಆಶ್ಚರ್ಯಪಡಿಸುವ ಸಂಗತಿಯೇ. ನಂಬರ್ 2, ಯೋನಾಗುನಿ. ಇದು ಯಾವುದೋ ಒಂದು ಶಿಲ್ಪಕಲೆಯ ಹೆಸರಲ್ಲ, ಇದೊಂದು ದ್ವೀಪದ ಹೆಸರು. ಒಂದು ದ್ವೀಪದ ಹೆಸರನ್ನೇ ಈ ಸ್ಟ್ರಕ್ಚರ್ ಗೆ ಇಟ್ಟಿದ್ದಾರೆ. ಈ ಯೋನಾಗುನಿ ದ್ವೀಪದಲ್ಲಿ ಹೆಚ್ಚಾಗಿ ಹ್ಯಾಮರ್ ಹೆಡೆಡ್ ಶಾರ್ಕ್ ಮೀನುಗಳು ಜೀವಿಸುತ್ತವೆ. ಇವುಗಳನ್ನ ನೋಡೋಕೆ ಬಹಳಷ್ಟು ಜನ ಟೂರಿಸ್ಟ್ ಗಳು ಡೈವಿಂಗ್ ಮಾಡ್ತಾ ಇರ್ತಾರೆ. 1986 ಕಿಹಾಚಿರೋ ಅರಟಕ ಎಂಬ ವ್ಯಕ್ತಿ ಈ ಶಾರ್ಕ್ ಮೀನುಗಳನ್ನ ನೋಡೋಕೆ ಸಮುದ್ರದ ಒಳಗಡೆ ಡೈವಿಂಗ್ ಮಾಡ್ತಾ ಇರ್ತಾನೆ. ಆಗ ಆತನಿಗೆ ಈ ಅತಿ ದೊಡ್ಡ ಮಾನ್ಯುಮೆಂಟ್ ಕಂಡು ಬರುತ್ತೆ. ಇದು ನೋಡೋಕೆ ಒಂದು ಕಾಂಪ್ಲೆಕ್ಸ್ ಕಟ್ಟಡದ ರೀತಿಯಲ್ಲಿ ಇರುತ್ತೆ. ನಂತರ ಆತ ಹೊರಗೆ ಬಂದು ಈ ವಿಷಯವನ್ನ ಸೈಂಟಿಸ್ಟ್ ಗಳ ಹತ್ರ ಹೇಳ್ತಾನೆ. ಈ ಕಟ್ಟಡ ನೋಡೋಕು ಕೂಡ ತುಂಬಾ ದೊಡ್ಡದಾಗಿದೆ. ಇಷ್ಟು ದೊಡ್ಡ ಕನ್ಸ್ಟ್ರಕ್ಷನ್ ನೀರಿನ ಒಳಗಡೆ ಹೇಗೆ ಬಂತು ಎಂಬುದು ಯಾರಿಗೂ ಹೇಳೋಕ್ಕಾಗಿಲ್ಲ. ಇದನ್ನ 3000 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಕಟ್ಟಿರಬಹುದು, ನಂತರ ಕೆಲವು ನ್ಯಾಚುರಲ್ ಡಿಸಾಸ್ಟರ್ ಗಳ ಕಾರಣದಿಂದ ಅದು ನೀರಿನಲ್ಲಿ ಮುಳುಗಿ ಹೋಗಿರಬಹುದು ಎಂದು ಕೆಲವು ಜನ ಹೇಳ್ತಾ ಇದ್ರೆ, ರಾಬರ್ಟ್ ಸ್ಕಾಚ್ ಎಂಬ ಜಿಯಾಲಜಿಸ್ಟ್ ಮಾತ್ರ ಇದು ನೀರಿನಲ್ಲೇ ನ್ಯಾಚುರಲ್ ಆಗಿ ಫಾರ್ಮ್ ಆಗಿದೆ ಎಂದು, ನೀರಿನಲ್ಲಿರುವ ಸ್ಯಾಂಡ್ ಸ್ಟ್ರೋಮ್ ಗಳ ಕಾರಣದಿಂದ ಇದಕ್ಕೆ ಈ ಶೇಪ್ ಬಂದಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇದರ ಮೇಲೆ ಬಂದಿರುವ ಚಿತ್ರಗಳು ಹೇಗೆ ಬಂದವು ಅಂತ ಕೇಳಿದ್ರೆ, ಅವು ಚಿತ್ರಗಳಲ್ಲ, ಕಲ್ಲುಗಳು ಒಂದಕ್ಕೊಂದು ಉಜ್ಜಿಕೊಂಡು ಏರ್ಪಟ್ಟಿರುವ ಸ್ಕ್ರಾಚಸ್ ಎಂದು ಹೇಳ್ತಾ ಇದ್ದಾನೆ. ಈತ ಹೇಳ್ತಿರೋದು ಕೂಡ ಕರೆಕ್ಟ್ ಅಂತ ಜರ್ಮನ್ ಜಿಯಾಲಜಿಸ್ಟ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾನೆ. ಇದನ್ನ ಮನುಷ್ಯರೇ ಕಟ್ಟಿದ್ದಾರೆ ಅನ್ನೋಕೆ ಯಾವುದೇ ರೀತಿಯ ಆಧಾರಗಳು ಇಲ್ಲದೆ ಇರೋದ್ರಿಂದ ಇವರ ಮಾತೇ ಫೈನಲ್ ಆಗಿದೆ. ಬಟ್ ನೀವೇ ಒಂದು ಸಲ ಚೆನ್ನಾಗಿ ಗಮನಿಸಿ, ನಿಜವಾಗ್ಲೂ ಇದು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿದೆಯಾ ಅಥವಾ ಮನುಷ್ಯರು ಯಾರಾದರೂ ಕ್ರಿಯೇಟ್ ಮಾಡಿರ್ಬೋದಾ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. Number 3, ಮೊಲಿನಿಯರ್ ಅಂಡರ್ ವಾಟರ್ ಸ್ಕಲ್ಪ್ಚರ್ ಪಾರ್ಕ್. ಇಲ್ಲಿ ಕಾಣ್ತಾ ಇರುವ ಫೋಟೋವನ್ನ ನೀವು ಬಹಳಷ್ಟು ಯೂಟ್ಯೂಬ್ ಚಾನೆಲ್ಸ್ ಗಳಲ್ಲಿ ನೋಡಿರ್ತೀರಾ. ಬಹಳಷ್ಟು ಜನ ಇದೊಂದು ಪುರಾತನವಾದ ಕಟ್ಟಡ, ಅದು ಇದು ಅಂತ ಅವರಿಗೆ ತಿಳಿದದ್ದು ಹೇಳ್ತಾ ಇರ್ತಾರೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಇದೊಂದು ಆರ್ಟ್ ಅಂಡ್ ಇದೊಂದು ಮ್ಯೂಸಿಯಂ ಟೈಪ್ ನಲ್ಲಿ ಇರುತ್ತೆ. ಇದು ಕೆರೇಬಿಯನ್ ಸೀ ಆಫ್ ದಿ ವೆಸ್ಟ್ ಕೋಸ್ಟ್ ಆಫ್ ಗ್ರೆನಡಾದಲ್ಲಿದೆ. ಇದನ್ನ ಜನರು ಬಂದು ನೋಡೋಕೆ May 6 ಪರ್ಮಿಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ಜೇಸನ್ ಡಿ ಕಯರ್ಸ್ ಎಂಬ ವ್ಯಕ್ತಿ ಡಿಸೈನ್ ಮಾಡಿದ್ದಾನೆ. ಈ ಎಲ್ಲಾ ಶಿಲೆಗಳು ಒಂದಕ್ಕೊಂದು ಕೈಗಳನ್ನ ಹಿಡಿದುಕೊಂಡು ನಿಂತಿರುವ ಹಾಗೆ ಈ ರೀತಿ ನಮಗೆ ಇಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಈ ಶಿಲೆಗಳನ್ನ ನೋಡಿ ಬಹಳಷ್ಟು ಜನ ಡಿಬೇಟ್ಸ್ ಮಾಡಿದ್ದಾರೆ, ಅಷ್ಟೇ ಅಲ್ಲದೆ ಬಹಳಷ್ಟು ಕಾಂಟ್ರವರ್ಸಿಸ್ ಕೂಡ ನಡೆದಿವೆ. ಬಟ್ ಏನೇ ಆದರೂ ಕೂಡ ಇದು ಒಂದು ಅಂಡರ್ ವಾಟರ್ ನಲ್ಲಿ ಕ್ರಿಯೇಟ್ ಮಾಡಿರುವ ಆರ್ಟ್. Number 4, ಲಯನ್ ಸಿಟಿ, ಚೀನಾ. ಇದು ಚೀನಾ ದೇಶದ ಕಿಯಾಂಡವೋ ಲೇಕ್ ನಲ್ಲಿದೆ. ಇದನ್ನ 1000 ಐಲ್ಯಾಂಡ್ ಲೇಕ್ ಎಂದು ಕೂಡ ಕರೆಯಲಾಗುತ್ತೆ. ಆದ್ರೆ ಈ ಲೇಕ್ ಒಳಗಡೆ ಒಂದು ಸಿಟಿ ಇದೆ, ಇದನ್ನ ಶಿಚೆಂಗ್ ಸಿಟಿ ಎಂದು ಕೂಡ ಕರೆಯಲಾಗುತ್ತೆ. ಒಂದು ರಿಸರ್ಚ್ ಪ್ರಕಾರ ತಿಳಿದು ಬಂದಿರೋದೇನಂದ್ರೆ ಈ ಸಿಟಿ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗಿತ್ತು. ಇದನ್ನ ಕ್ರಿಸ್ತ ಶಕ 621 ಕಟ್ಟಿರ್ಬೋದು, ಅಂದ್ರೆ ಸುಮಾರು 1400-1500 ಮಧ್ಯಕಾಲದಲ್ಲಿ ನಿರ್ಮಿಸಿದ ಆದ್ರೆ ಇಂತಹ ಒಂದು ನಗರ ಇರುವ ಹಾಗೆ 2001 ಯಾರಿಗೂ ಗೊತ್ತಿರಲಿಲ್ಲ. ಈವನ್ ಅಲ್ಲಿ ವಾಸಿಸುವ ಜನರಿಗೂ ಕೂಡ 2001 ನಂತರವೇ ಇದನ್ನ ಕಂಡು ಹಿಡಿತಾರೆ. ನಂತರ 2011 ಅಲ್ಲಿನ ಗೌರ್ಮೆಂಟ್ ಈ ನಗರಕ್ಕೆ ಪ್ರೊಟೆಕ್ಷನ್ ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಈ ನಗರದಲ್ಲಿ ಎಷ್ಟೋ ಸುಂದರವಾದ ಕಟ್ಟಡಗಳು, ಸಿಂಹಗಳ ಕೆತ್ತನೆಗಳು, ಇನ್ನೂ ಅದೆಷ್ಟೋ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ.
ನಂಬರ್ 5 ಮಿಕಿಗನ್ ಸ್ಟೋನ್ ಹೆಂಜ್. ನೀವು ನಾರ್ಮಲ್ ಸ್ಟೋನ್ ಹೆಂಜ್ ಗಳನ್ನ ನೋಡಿರ್ತೀರಿ. ಈ ರೀತಿ ದೊಡ್ಡ ದೊಡ್ಡ ಕಲ್ಲುಗಳು ಯಾರೋ ಕೆತ್ತಿರುವ ಹಾಗೆ ಈ ರೀತಿ ಒಂದರ ಮೇಲೆ ಒಂದು ನಿಂತಿರುತ್ತವೆ. ಸರಿ, ಹಾಗಾದ್ರೆ ಭೂಮಿಯ ಮೇಲೆ ಇರುವ ಕಲ್ಲುಗಳನ್ನ ಯಾರಾದ್ರೂ ಕೆತ್ತಿರಬಹುದು ಅಂತ ಅಂದುಕೊಳ್ಳೋಣ. ಆದ್ರೆ 2007 ಅಮೆರಿಕದ ಮಿಕಿಗನ್ ಎಂಬ ಒಂದು ಜಾಗದಲ್ಲಿ ಸೈಂಟಿಸ್ಟ್ ಗಳು ಒಂದು ಸ್ಟೋನ್ ಅನ್ನ ಡಿಸ್ಕವರ್ ಮಾಡ್ತಾರೆ. ಈ ಕಲ್ಲಿನ ತೂಕ ಕೆಲವು ಟನ್ನುಗಳಷ್ಟು ಇರುತ್ತೆ. ಇದು 10,000 ವರ್ಷಗಳಷ್ಟು ಹಿಂದಿನದ್ದು ಎಂದು ತಿಳಿದು ಬಂದಿದೆ. ಆದ್ರೆ ಇದು ಈ ನೀರಿನ ಒಳಗಡೆ ಹೇಗೆ ಬಂತು ಎಂಬುದು ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. ನಂಬರ್ 6 ಡಾಗರ್ ಲ್ಯಾಂಡ್. ಇದೊಂದು ಬ್ರಿಡ್ಜ್. ಒಂದು ಸಮಯದಲ್ಲಿ ಇದು ಪ್ರಪಂಚದಲ್ಲೇ ಅತ್ಯಂತ ಉದ್ದವಾದ ಸೇತುವೆ. ಏಷ್ಯಾ, ಅಮೆರಿಕ ಮತ್ತು ಉಳಿದ ಯುರೋಪ್ ದೇಶಗಳನ್ನ ಕನೆಕ್ಟ್ ಮಾಡ್ತಾ ಇತ್ತು. ಇದಕ್ಕೆ ಡಾಗರ್ ಲ್ಯಾಂಡ್ ಎಂಬ ಹೆಸರು ಒಂದು ಬ್ಯಾಂಕಿನಿಂದ ಇನ್ಸ್ಪೈರ್ ಆಗಿ ಇಟ್ಟಿದ್ದಾರೆ. ಆದ್ರೆ ಈ ಬ್ರಿಡ್ಜ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸೊ 19th ಕೆಲವು ಜನ ವಿಜ್ಞಾನಿಗಳು ಇಲ್ಲಿ ಒಂದು ಬ್ರಿಡ್ಜ್ ಇತ್ತು ಎಂದು ಕಂಡು ಹಿಡಿತಾರೆ. ಇದು ಕೆಲವು 1,000 ವರ್ಷಗಳಷ್ಟು ಪುರಾತನವಾದ ಬ್ರಿಡ್ಜ್. ನಿಜಕ್ಕೂ ಇದನ್ನ ಯಾಕೆ ಕಟ್ಟಿದ್ದಾರೆ, ಯಾರು ಕಟ್ಟಿದ್ದಾರೆ, ಹೇಗೆ ಕಟ್ಟಿದ್ದಾರೆ ಎಂಬ ಯಾವುದೇ ರೀತಿಯ ಮಾಹಿತಿ ಪ್ರೆಸೆಂಟ್ ನಮ್ಮ ಹತ್ರ ಈಗ ಇಲ್ಲ. ಇಂದಿಗೂ ಕೂಡ ಈ ಬ್ರಿಡ್ಜ್ ಬಗ್ಗೆ ಒಂದು ಮಿಸ್ಟ್ರಿ ಹಾಗೆಯೇ ಹರಿದಾಡ್ತಾನೆ ಇದೆ. ನಂಬರ್ 7 ಬಿಮಿನಿ ರೋಡ್. ಬೆಹ್ಮಾಸ್ ನಲ್ಲಿರುವ ಸಮುದ್ರದಲ್ಲಿ ಕೇವಲ 3 ಗಳಷ್ಟು ಆಳದಲ್ಲಿ ಗುಂಡು ಗುಂಡಾದ ಕಲ್ಲುಗಳನ್ನ ಮಾಡಿದ ಒಂದು ದಾರಿ ಕಾಣಿಸುತ್ತೆ. ಯಾವುದೋ ಒಂದು ಗೊತ್ತಿರದ ಪ್ರದೇಶಕ್ಕೆ ಆ ದಾರಿ ಕನೆಕ್ಟ್ ಆಗಿದೆ. ಬಿಮಿನಿ ದ್ವೀಪಕ್ಕೆ ಸಮೀಪದ ಸಮುದ್ರದಲ್ಲಿ 1 ದೂರದಲ್ಲಿರುವ ಈ ದಾರಿಯನ್ನ ಬಿಮಿನಿ ರೋಡ್ ಎಂದು ಕೂಡ ಕರೆಯಲಾಗುತ್ತೆ. 1930 ಮೊದಲ ಬಾರಿ ಇದನ್ನ ಕಂಡು ಹಿಡಿದಾಗ ಅನೇಕ ಕಥೆಗಳು ಹರಿದಾಡುತ್ತವೆ. ಇದು ಸಹಜವಾಗಿಯೇ ಅಂದ್ರೆ ನ್ಯಾಚುರಲ್ ಆಗಿ ಏರ್ಪಟ್ಟಿರುವ ದಾರಿ ಎಂದು ಕೆಲವರು ಹೇಳ್ತಾ ಇದ್ರೆ ಈಜಿಪ್ಟಿನ ರಾಜರು ಸಮುದ್ರದಲ್ಲಿರುವ ಅಟ್ಲಾಂಟಿಕ್ ಸಿಟಿಗೆ ಹೋಗೋಕೆ ಹಾಕಿರುವ ದಾರಿ ಎಂದು ಇನ್ನೂ ಕೆಲವು ಜನ ಹೇಳ್ತಿದ್ದಾರೆ. ಅದಕ್ಕಾಗಿಯೇ ಈ ಬಿಮಿನಿ ಎಂಬ ದಾರಿ ಆಗಿನ ಸಮಯದಲ್ಲಿ ಜಾಸ್ತಿ ಕಾಂಟ್ರವರ್ಸಿಗೆ ಗುರಿಯಾಗಿತ್ತು. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 8 ಬಯೋಲುಮಿನಿಸೆನ್ಸ್. ಪ್ರಪಂಚದ ಕೆಲವು ಕಡೆ ಸಮುದ್ರದಲ್ಲಿ ರಾತ್ರಿಯ ಸಮಯದಲ್ಲಿ ಈ ರೀತಿ ಬ್ಲೂ ಲೈಟ್ ಕಾಣಿಸ್ತಾ ಇರುತ್ತೆ. ಇದನ್ನೇ ಬಯೋಲುಮಿನಿಸೆನ್ಸ್ ಎಂದು ಕರೆಯಲಾಗುತ್ತೆ. ಇದು ನೋಡೋಕೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದ್ರೆ ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಇದು ಆ ನೀರಿನಲ್ಲಿ ಇರುವ ಬ್ಯಾಕ್ಟೀರಿಯಾ ಬಿಡುಗಡೆ ಮಾಡುವ ಕೆಲವು ಕೆಮಿಕಲ್ಸ್ ಗಳ ಕಾರಣದಿಂದ ಈ ರೀತಿ ನಮಗೆ ಕಾಣಿಸುತ್ತವೆ. ಇದಷ್ಟೇ ಅಲ್ಲ, ಸಮುದ್ರದ ಒಳಗಡೆ ಅನೇಕ ಜೀವಿಗಳು ತಮ್ಮ ಶರೀರದಲ್ಲಿರುವ ಕೆಮಿಕಲ್ ರಿಯಾಕ್ಷನ್ಸ್ ಗಳ ಕಾರಣದಿಂದ ಈ ರೀತಿ ಬೆಳಕನ್ನ ಹೊರಚಿಮ್ಮುತ್ತವೆ. ಇವುಗಳನ್ನ ಕೇವಲ ರಾತ್ರಿ ಹೊತ್ತಿನಲ್ಲಿ ಮಾತ್ರವೇ ನಾವು ನೋಡಬಹುದು. ನಂಬರ್ 9 ಅಂಡರ್ ವಾಟರ್ ಗ್ರೇವ್ ಯಾರ್ಡ್. ಆಸ್ಟ್ರೇಲಿಯಾದ ನ್ಯೂ ಗಿನಿಯಾ ಎಂಬ ದ್ವೀಪದಿಂದ 1800 ದೂರದಲ್ಲಿ ಸಮುದ್ರದ ಆಳದಲ್ಲಿ ಅನೇಕ ರೀತಿಯ ಚರಿತ್ರೆ ಅಡಗಿದೆ. ಚುಕ್ಲಾಗುನ್ ಎಂದು ಕರೆಯುವ ಈ ಸಮುದ್ರ ಪ್ರಾಂತ್ಯದ ತಳಭಾಗದಲ್ಲಿ ಬಹಳಷ್ಟು ಫೈಟರ್ ಜೆಟ್ಗಳು, ಶಿಪ್ಗಳು, ಟ್ಯಾಂಕ್ಗಳು, ಆರ್ಟಿಲರಿ ಸೆಲ್ಸ್ ಈ ರೀತಿ ಬಹಳಷ್ಟು ರಾಶಿಗಳಲ್ಲಿ ಬಿದ್ದಿವೆ. ಇವುಗಳನ್ನ ಕಂಡು ಹಿಡಿದ ಡೀಪ್ ಸಿ ಡೈವರ್ಸ್ ಗಳಿಗೆ ಮೊದಲ ಪ್ರಪಂಚ ಯುದ್ಧದ ದಿನಗಳು ನೆನಪಿಗೆ ಬಂದಿದೆಯಂತೆ. ಅಮೆರಿಕದ ಸೈನ್ಯ ಹೇಲ್ಸ್ ಸ್ಟ್ರೋಮ್ ಹೆಸರಿನಿಂದ ಜಪಾನ್ ದೇಶದ 40 ಶಿಪ್ಗಳನ್ನ, 2 ಲೈಟ್ ಕ್ರೂಸರ್ಸ್ ಗಳನ್ನ, 4 ಡಿಸ್ಟ್ರಾಯ್ಡ್ ಶಿಪ್ ಗಳನ್ನ, 9 ಆರ್ಟಿಲರಿ ಶಿಪ್ ಗಳನ್ನ, 24 ಅಧಿಕ ಕಾರ್ಗೋ ಶಿಪ್ ಗಳನ್ನ, ಸುಮಾರು 250 ಏರ್ಕ್ರಾಫ್ಟ್ ವಿಮಾನಗಳನ್ನು ನಾಶ ಮಾಡುತ್ತೆ. ಇಂದಿಗೂ ಕೂಡ ಚುಕ್ಲಾಗುನ್ ಪ್ರಾಂತ್ಯವನ್ನ ಅಂಡರ್ ವಾಟರ್ ಗ್ರೇವ್ಯಾರ್ಡ್ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಕೆಲವು 1,000 ಜನರ ಪ್ರಾಣಗಳು ಕ್ಷಣದಲ್ಲಿ ಈ ಸಮುದ್ರದಲ್ಲಿ ಸೇರಿಬಿಟ್ಟಿವೆ. ನಂಬರ್ 10 ಸೆನೆಟ್ ಆಂಜಲಿಟಾ. ಮೆಕ್ಸಿಕೋದ ಯುಕಟನ್ ಪೆನಿನ್ಸುವಲಾದಲ್ಲಿ ಒಂದು ನ್ಯಾಚುರಲ್ ವಾಟರ್ ರಿಸರ್ವಾಯರ್ ಇದೆ. ಸೆನೆಟ್ ಆಂಜಲಿಟಾ ಎಂದು ಅದನ್ನ ಕರೀತಾ ಇರ್ತಾರೆ. ಇದರ ಪ್ರತ್ಯೇಕತೆ ಏನು ಅಂದ್ರೆ ಇದರಲ್ಲಿ 55 ಮೀಟರ್ಗಳಷ್ಟು ಒಳಗಡೆ ಹೋದ ನಂತರ ಅಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಆದ್ರೆ ಆ ನದಿ ಆ ನೀರಿನ ಒಳಗಡೆ ಹರಿತಾ ಇದೆ. ಇಂತಹ ಅದ್ಭುತವಾದ ದೃಶ್ಯವನ್ನ ನೋಡೋಕೆ ಪ್ರತಿದಿನ ಅನೇಕ ಜನ ಟೂರಿಸ್ಟ್ಗಳು ಅಲ್ಲಿಗೆ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ನೀರಿನ ಒಳಗಡೆ ಒಂದು ನದಿಯನ್ನು ನೋಡುವುದು ಅಂದ್ರೆ ತುಂಬಾ ಅಪರೂಪವಾದ ಘಟನೆ. ಇದೆಲ್ಲ ಓಕೆ, ಆದ್ರೆ ಇದು ಹೇಗೆ ಸಾಧ್ಯ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಓಷಿಯನ್ ಎಕ್ಸ್ಪರ್ಟ್ಸ್ ಕೊಡ್ತಾ ಇರುವ ವಿವರಣೆ ಏನು ಅಂದ್ರೆ ಇದೊಂದು ಲೈಮ್ ಸ್ಟೋನ್ ಕೇವ್. ಇಲ್ಲಿಗೆ ಸಮುದ್ರದಲ್ಲಿರುವ ನೀರು ಭೂಮಿಯ ಒಳಗಿನ ಪೊರೆಗಳಿಂದ ಇಲ್ಲಿ ಬಂದು ಸೇರುತ್ತೆ. ಸಮುದ್ರದ ನೀರು ಉಪ್ಪಾಗಿರೋದ್ರಿಂದ ಇಲ್ಲಿನ ನದಿಯ ನೀರಿನ ಜೊತೆ ಅವು ಬೆರೆಯಲ್ಲ. ಅವುಗಳ ಡೆನ್ಸಿಟಿ ಕಾರಣದಿಂದ ಅವು ಮೇಲೆ ತೇಲದೆ ನೀರಿನ ತಳಭಾಗಕ್ಕೆ ಹೋಗಿರಬಹುದು ಎಂದು ಹೇಳ್ತಾ ಇದ್ದಾರೆ. ಏನೇ ಆದ್ರೂ ಇದೊಂದು ಅದ್ಭುತ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವು ಸಮುದ್ರದಲ್ಲಿ ಕಂಡುಬಂದ ಕೆಲವು ವಿಚಿತ್ರವಾದ ಘಟನೆಗಳು. ಈ 10 ವಿಚಿತ್ರವಾದ ಘಟನೆಗಳಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟಿಂಗ್ ಅನ್ಸಿತ್ತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್. ವಿಡಿಯೋ ಇಷ್ಟವಾದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.